ಸಿಂಹರಾಶಿ ವ್ಯವಹಾರಿಕವಾಗಿ ಅಭಿವೃದ್ಧಿ ವೃದ್ಧಾಪ್ಯದವರಿಗೆ ಪೂರ್ವಾರ್ಜಿತ ಪಿತ್ರಾರ್ಜಿತ ವಿವಾದದಿಂದ ಮುಕ್ತಿ ಭೂ ಸಂಬಂಧಪಟ್ಟ ವ್ಯವಹಾರವನ್ನು ಮಾಡುವ ಯೋಗ ಆರ್ಥಿಕ ಸ್ಥಿತಿಯ ಪ್ರಗತಿ ಯೋಗ ಅಧಿಕಾರಿಗಳಿಗೆ ಉನ್ನತ ಸ್ಥಾನ ಪ್ರಾಪ್ತಿ ರೈತರಿಗೆ ಒಳ್ಳೆಯ ಫಸಲಿನಿಂದ ಲಾಭ ಲಾಭ ಪ್ರಾಪ್ತಿಯಾಗುವ ಯೋಗ ನಷ್ಟವಾದದನ್ನು ಪುನಃ ಪಡೆದುಕೊಳ್ಳುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ ಈ ದಿನ ಬಹಳಷ್ಟು ಸಾಧನೆಗೆ ತಕ್ಕಷ್ಟು ಪ್ರತಿಫಲ ದೊರಕುವುದರಿಂದಾಗಿ ಸ್ವಲ್ಪ ಅಲಸ್ಯದ ಪ್ರವೃತ್ತಿಗಳಿಂದಾಗಿ ನಿಮ್ಮ ನಷ್ಟಕ್ಕೆ ನೀವೇ ಕಾರಣವಾಗುವ ಸಾಧ್ಯತೆಗಳು ಉಂಟಾಗುತ್ತೆ ಹೆಚ್ಚಿನ ಈ ಜೀವನಕ್ಕೆ ಮಹತ್ವವನ್ನು ಕೊಡಬೇಕು ಸಾಧನೆಗೆ ಮಹತ್ವವನ್ನು ಕೊಡಬೇಕು ಸ್ಥಿರವಾದ ಮನಸ್ಥಿತಿಯನ್ನಿಟ್ಟರೆ ಒಳ್ಳೆಯ ಶುಭ ಫಲವನ್ನು ಪಡೆಯುವ ಯೋಗ ತಾವು ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಭಿಕ್ಷುಕರಿಗೆ ಎತ್ಕಿಂಚಿತ್ ದಾನವನ್ನು ಮಾಡಿ ಗೋವಿಗೆ ಆಹಾರವನ್ನು ಕೊಡುವಂತಹ ಪ್ರಯತ್ನ ಮಾಡಿ ರಾಶಿ ಸೌಭಾಗ್ಯ ಯೋಗ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಉದ್ಯೋಗ ವ್ಯವಹಾರದ ಅಭಿವೃದ್ಧಿ ಯೋಗಗಳು ಉಂಟಾಗುತ್ತೆ ಪ್ರಯಾಣ ಮಾಡುವಂತಹ ಅವಕಾಶಗಳು ಉಂಟಾಗುತ್ತೆ ಆರ್ಥಿಕ ಸ್ಥಿತಿಯ ಪ್ರಗತಿ ಉಂಟಾಗುವ ಲಕ್ಷಣಗಳಿದೆ ಪಾಲುದಾರರೊಂದಿಗೆ ಸೇರುವಾಗ ಜಾಗ್ರತೆಯಾಗಿರಬೇಕು ಎಲೆಕ್ಟ್ರಾನಿಕ್ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುವವರು ಮೋಸ ಹೋಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ ತಿಳಿದವರೊಂದಿಗೆ ಕೇಳಿ ವ್ಯವಹರಿಸುವುದು ಬಹಳ ಒಳ್ಳೆಯದು ಈ ದಿನ ರಾಶಿಯವರಿಗೆ ಮಿಶ್ರ ಪ್ರದವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ಅಧಿಕವಾಗಿರುವುದರಿಂದ ತಾವು ಸೂರ್ಯನಾರಾಯಣ ದೇವರ ಪ್ರಾರ್ಥನೆಯನ್ನು ಮಾಡುವುದು ಪಕ್ಷಿಗಳಿಗೆ ದವಸಧಾನ್ಯಾದಿಗಳನ್ನು ಕೊಡುವಂತಹ ಪ್ರಯತ್ನ ಮಾಡಿದರೆ ಒಳ್ಳೆಯದು ತುಲಾರಾಶಿ ನಿಮಗೆ ಈ ದಿನ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ದಿನ ವೃದ್ಧಾಪ್ಯದವರಿಗೆ ನರ ಸಂಬಂಧಪಟ್ಟ ಗಂಟುಗಳಿಗೆ ಸಂಬಂಧಪಟ್ಟ ನೋವುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಢೋಲಾಯಮಾನವಾದ ಸ್ಥಿತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಅವಕಾಶಗಳು ಚೆನ್ನಾಗಿದ್ದರೂ ಆದಾಯದ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಮಾತಿನಲ್ಲಿ ವ್ಯತ್ಯಾಸವಾಗಿ ಆಪಾದನೆಗಳಿಗೆ ಗುರಿಯಾಗುವ ಸಾಧ್ಯತೆ ಇದೆ ತುಲಾರಾಶಿಯವರು ಈ ದಿನ ಬಹುತೇಕವಾಗಿ ಸಮರ್ಪಕವಾಗಿ ತಿಳಿದು ಈ ದಿನವನ್ನು ನಿಭಾಯಿಸಿದರೆ ಒಳ್ಳೆಯ ಫಲ ಉಂಟಾಗಬಹುದು ತಾವು ದುರ್ಗಾಪರಮೇಶ್ವರಿ ದೇವರ ಆರಾಧನೆ ರಾಜರಾಜೇಶ್ವರಿ ದೇವರ ಆರಾಧನೆ ರಾಜಸ ಗುಣವಿರುವಂತಹ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ಪ್ರಾಪ್ತಿ ವೃಶ್ಚಿಕ ರಾಶಿ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಿಗೆ ನಿಂತುಕೊಂಡಂಥ ಸಾಧ್ಯತೆ ಕೋರ್ಟು ಕಚೇರಿಯ ವ್ಯಾಜ್ಯಗಳಿಂದ ಮುಕ್ತವಾಗುವ ಅಥವಾ ಸಂತೋಷದ ವಾರ್ತೆಯನ್ನು ಕೇಳುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವ ಮತ್ತು ಭೂಮಿ ಮನೆ ವಾಹನಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಫಲಕಾರಿಯಾಗುವ ಯೋಗ ಇದೆ ಸಾಲ ಪ್ರಾಪ್ತಿಯಾಗುವಂತಹ ಪಡೆದುಕೊಳ್ಳುವಂತಹ ಯೋಗವೂ ಇದೆ ಈ ದಿನ ರೈತರಿಗೆ ಒಳ್ಳೆಯ ಆದಾಯಗಳು ಕಾಣುವಂತಹ ಸಾಧ್ಯತೆ ಇದೆ ಬಹುತೇಕವಾಗಿ ಋಷಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಅಧಿಕವಾಗಿ ಪಡೆದುಕೊಳ್ಳುವ ಅವಕಾಶವಿರುವುದರಿಂದ ಸಮಯಕ್ಕೂ ಮತ್ತು ಸಾಧನೆಗೆ ಎರಡಕ್ಕೆ ಮಹತ್ವವನ್ನು ಕೊಟ್ಟರೆ ಶುಭ ಫಲ ಉಂಟಾಗುವ ಎಲ್ಲ ಲಕ್ಷಣಗಳಿದೆ ತಾವು ಮಹಾಗಣಪತಿಯ ಸೇವೆಯನ್ನು ಶನಿದೇವರ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು